ಸೂರ್ಯಕಾಂತಿನ ಮರ ಹೆಸರಲ್ಲಿ ಬೆಳೆದ್ರೆ ಅದಕ್ಕೆ ಮರ ಚೆನ್ನಾಗಿ ಯಥೇಚ್ಛವಾಗಿ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಕಪ್ಪು ಮಣ್ಣು ಮತ್ತೆ ಕೆಂಪು ಮಣ್ಣಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ. ಹೂವನ್ನ ಆಕರ್ಷಣೆ ನೋಡಿ ಫೋಟೋ ತಗೊಳಕ್ ಬರ್ತಾರೆ ಸರ್. ಸರ್ ಒಂದು 7,000 ಹೋದ್ರೆ 70,000 ಆಗುತ್ತೆ. 10 ಕ್ವಿಂಟಲ್ ಬೆಳೆದ್ರೆ 20-25,000 ಖರ್ಚು ಮಾಡಿದ್ರೆ ಸರ್ ಇನ್ನೊಂದು 5,000 ಉಳಿಸ್ಬೋದು ಸರ್. ದೇಶದ ಪ್ರಮುಖ ಎಣ್ಣೆಕಾಳಿನ ಬೆಳೆ, ವರ್ಷದ 3 ಹಂಗಾಮುಗಳಲ್ಲಿ ಬೆಳೆಯಬಹುದಾದ ಬೆಳೆ, ಪ್ರವಾಸೋದ್ಯಮದಿಂದಲೂ ಹೆಚ್ಚಿನ ಆದಾಯ, ಸೂರ್ಯಕಾಂತಿ ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಸೂರ್ಯಕಾಂತಿ ಒಂದು ಪ್ರಮುಖ ಎಣ್ಣೆಕಾಳಿನ ಬೆಳೆಯಾಗಿದ್ದು ವಿಶ್ವದಾದ್ಯಂತ ಸೂರ್ಯಕಾಂತಿ ಎಣ್ಣೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಲಾಗುತ್ತೆ. ಇನ್ನು ಕರ್ನಾಟಕ ಸೂರ್ಯಕಾಂತಿ ಬೇಸಾಯದಲ್ಲಿ ದೇಶದಲ್ಲಿಯೇ ಅಗ್ರಸ್ಥಾನದಲ್ಲಿದ್ದು ನಮ್ಮಲ್ಲಿ ಹೆಚ್ಚಿನ ರೈತರು ಸೂರ್ಯಕಾಂತಿ ಬೆಳೀತಾ ಇದ್ದಾರೆ. ಸೂರ್ಯಕಾಂತಿ ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭವನ್ನು ತಂದುಕೊಡುವ ಬೆಳೆಯಾಗಿದ್ದು ಇಂದು ಸೂರ್ಯಕಾಂತಿ ಬೇಸಾಯದ ಕುರಿತು ಮಾಹಿತಿಯನ್ನು ತಿಳಿಯೋಣ. ಸೂರ್ಯಕಾಂತಿ ಎಣ್ಣೆ ವಿಶ್ವದಾದ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುತ್ತಿರುವ ಎಣ್ಣೆ. ಈ ಹಿನ್ನೆಲೆಯಲ್ಲಿ ವಿಶ್ವದಾದ್ಯಂತ ದೊಡ್ಡ ಪ್ರಮಾಣದಲ್ಲಿಯೇ ಸೂರ್ಯಕಾಂತಿಯನ್ನ ಬೆಳೆಯಲಾಗ್ತಿದೆ. ವಿಶ್ವದಾದ್ಯಂತ ಕಳೆದ ವರ್ಷ ಸುಮಾರು 57 ಮಿಲಿಯನ್ ಟನ್, ಅಂದ್ರೆ 5.7 ಕೋಟಿ ಟನ್ ಸೂರ್ಯಕಾಂತಿ ಉತ್ಪಾದನೆಯಾಗಿತ್ತು. ಸೂರ್ಯಕಾಂತಿ ಬೇಸಾಯದಲ್ಲಿ ರಷ್ಯಾ ಮೊದಲ ಸ್ಥಾನದಲ್ಲಿದ್ದು ಅಲ್ಲಿ 1,50,000 ಟನ್ಗೂ ಹೆಚ್ಚು ಸೂರ್ಯಕಾಂತಿ ಉತ್ಪಾದನೆಯಾಗಿದ್ರೆ ಉಕ್ರೇನ್ನಲ್ಲಿ 1 ಕೋಟಿ ಟನ್ ಸೂರ್ಯಕಾಂತಿ ಉತ್ಪಾದನೆಯಾಗಿತ್ತು. ಇನ್ನು ಯುರೋಪಿನಲ್ಲೂ ಸಹ 9.5 ಕೋಟಿ ಟನ್ ಸೂರ್ಯಕಾಂತಿ ಉತ್ಪಾದನೆಯಾಗಿತ್ತು. ಉಳಿದಂತೆ ಅರ್ಜೆಂಟೀನಾ, ಚೀನಾ, ಟರ್ಕಿ, ಯುಎಸ್ಎ, ಕಜಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಮಾಲ್ಡೋವಾ, ಸೆರ್ಬಿಯಾ ಸೂರ್ಯಕಾಂತಿ ಬೇಸಾಯದಲ್ಲಿ ನಂತರದ ಸ್ಥಾನದಲ್ಲಿವೆ. ಭಾರತದಲ್ಲಿ 2 ಲಕ್ಷ ಟನ್ ಸೂರ್ಯಕಾಂತಿ ಉತ್ಪಾದನೆ, ಕರ್ನಾಟಕದಲ್ಲಿ 1 ಲಕ್ಷ ಟನ್ ಸೂರ್ಯಕಾಂತಿ ಉತ್ಪಾದನೆ. ಭಾರತದಲ್ಲಿ 2019-20 ಸಾಲಿನಲ್ಲಿ 2.12 ಲಕ್ಷ ಟನ್ ಸೂರ್ಯಕಾಂತಿ ಉತ್ಪಾದನೆಯಾಗಿತ್ತು. ಭಾರತದಲ್ಲಿ ಬೆಳೆಯುತ್ತಿರುವ ಸೂರ್ಯಕಾಂತಿಯಲ್ಲಿ ಕರ್ನಾಟಕದ ಪಾಲು ಅರ್ಧದಷ್ಟಿದ್ದು ಸುಮಾರು 1.5 ಲಕ್ಷ ಹೆಕ್ಟೇರ್ಗೂ ಹೆಚ್ಚಿನ ಪ್ರದೇಶದಲ್ಲಿ ಸೂರ್ಯಕಾಂತಿ ಬೆಳೆಯುತ್ತಿದ್ದು 1 ಲಕ್ಷ ಟನ್ ಸೂರ್ಯಕಾಂತಿ ಉತ್ಪಾದನೆಯಾಗಿತ್ತು. ಇನ್ನುಳಿದಂತೆ ಒಡಿಶಾ, ಹರಿಯಾಣ, ಮಹಾರಾಷ್ಟ್ರ, ಬಿಹಾರ್, ಪಶ್ಚಿಮ ಬಂಗಾಳ, ಆಂಧ್ರಪ್ರದೇಶ ರಾಜ್ಯಗಳು ಸೂರ್ಯಕಾಂತಿ ಬೇಸಾಯದಲ್ಲಿ ನಂತರದ ಸ್ಥಾನದಲ್ಲಿವೆ. ಸೂರ್ಯಕಾಂತಿ ಹಲವು ವಿಶೇಷ ಗುಣಗಳನ್ನು ಹೊಂದಿದ್ದು ಅವು ಯಾವುವು ಎಂದು ನೋಡೋದಾದ್ರೆ, ವಿಶೇಷ ಗುಣಗಳು ಹವಾಗುಣದಲ್ಲಿ ಆಗುವ ಬದಲಾವಣೆಗಳಿಗೆ ಹೊಂದಿಕೊಂಡು ಬೆಳೆಯುತ್ತೆ. ಹಾಗಾಗಿ ವರ್ಷದ ಎಲ್ಲಾ ಹಂಗಾಮಿನಲ್ಲೂ ಬೆಳೆಯಬಹುದು. ಶುಷ್ಕ ವಾತಾವರಣವನ್ನ ತಡೆದುಕೊಳ್ಳುವ ಶಕ್ತಿ ಇದ್ದು ಸಾಧಾರಣ ಭೂಮಿಯಲ್ಲೂ ಉತ್ತಮವಾಗಿ ಬೆಳೆಯಬಹುದು. ಬೇಸಾಯ ಸುಲಭ, ಕೊಯ್ಲಿಗೆ ಹೆಚ್ಚು ಶ್ರಮದ ಅಗತ್ಯವಿಲ್ಲ. ಸೂರ್ಯಕಾಂತಿ ಬೀಜದಿಂದ ಪುಷ್ಟಿದಾಯಕವಾದ ಉತ್ತಮ ದರ್ಜೆಯ ಎಣ್ಣೆ ಉತ್ಪಾದಿಸಬಹುದು. ಎಣ್ಣೆಯನ್ನ ಆಹಾರದಲ್ಲಿ, ಔಷಧಿಗಳ ತಯಾರಿಕೆ ಹಾಗೂ ಕೆಲವು ಕೈಗಾರಿಕೆಗಳಲ್ಲಿ ಉಪಯೋಗಿಸಲಾಗುತ್ತಿದೆ. ಕಡಿಮೆ ಅವಧಿಯ ಬೆಳೆಯಾಗಿದ್ದು ಬಹು ಬೆಳೆ ಪದ್ಧತಿಯಲ್ಲಿ ಬೆಳೆಯಬಹುದು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬೆಂಡಗಹಳ್ಳಿ ಗ್ರಾಮದ ರೈತ ಲೋಕೇಶ್ ಅವರು ಸೂರ್ಯಕಾಂತಿ ಬೆಳೆದಿದ್ದಾರೆ. ಇವರು ಕಳೆದ 20 ವರ್ಷಗಳಿಂದ ಸೂರ್ಯಕಾಂತಿ ಹಾಗೂ ತರಕಾರಿ ಬೆಳೆಯುತ್ತಿದ್ದಾರೆ. ಇವರು ಮಳೆಯಾಶ್ರಯ ಮತ್ತು ನೀರಾವರಿ ಎರಡೂ ವಿಧಾನದಲ್ಲಿ ಸೂರ್ಯಕಾಂತಿ ಬೆಳೆಯುತ್ತಾರೆ. ಉತ್ತಮ ಮಳೆಯಾದಾಗ ಮಳೆಯಾಶ್ರಯದಲ್ಲಿ ಮತ್ತು ಮಳೆಯಾಗದಿದ್ರೆ ನೀರಾವರಿಯಲ್ಲಿ ಸೂರ್ಯಕಾಂತಿ ಬೇಸಾಯ ಮಾಡುತ್ತಿದ್ದಾರೆ. ಇನ್ನು ಸೂರ್ಯಕಾಂತಿ 3-4 ತಿಂಗಳ ಬೆಳೆಯಾಗಿದ್ದು ಸುಲಭ ನಿರ್ವಹಣೆಯಲ್ಲಿ ಈ ಬೆಳೆ ಬೆಳೆಯಬಹುದು. ಹಾಗಾಗಿ ಇದೇ ಬೆಳೆಯನ್ನೇ ಬೆಳೆಯುತ್ತಿದ್ದೇವೆ ಅಂತಾರೆ ಲೋಕೇಶ್ ಅವರು. ಸೂರ್ಯಕಾಂತಿ ಅಂದ್ರೆ ಒಂದ್ಸರಿ ಮಳೆ ಆಶ್ರಯಗೂ ಬೆಳಿತೀನಿ, ಒಂದ್ಸರಿ ನೀರಾವರಿಗೂ ಬೆಳಿತೀನಿ. ಮಳೆ ಇಲ್ಲ ಅಂದ್ರೆ ನೀರಾವರಿ ಮಾಡ್ಕೋತೀವಿ, ಮಳೆ ಹೋಯ್ತು ಅಂದ್ರೆ ಮಳೆಲ್ಲೇ ಬೆಳಿತೀನಿ. ನೀರಾವರಿ ಮಾಡಿದ್ರೆ ನೀರಾವರಿ ಆಶ್ರಯದಲ್ಲಿ ಮಾಡಿದ್ರೆ ಚೆನ್ನಾಗ್ ಬರುತ್ತೆ, ಮಳೆ ಆಶ್ರಯ ಕಳೆದ್ರೆ ಇಳುವರಿ ಒಂದ್ಸರಿ ಕುಂಠಿತ ಆಯ್ತು. ಸರ್ ನಾವು ಪ್ರೋತ್ಸಾಹ ಕೊಡ್ತೀವಿ ಸರ್, ಅವ್ರಗ ಬೆಳೀರಿ, ಚೆನ್ನಾಗ್ ಬೆಳೀರಿ, ಯಾಕಂದ್ರ ನೀವು ಅದಕ್ಕ ಹಾಕಂತ ಬಂಡವಾಳನ ಅದ್ರ ಮೇಲೆ ಲಾಭ ಕಾಣಿ. ಚೆನ್ನಾಗ್ ಬೆಳೆದು ಉತ್ತಮವಾದ ಇಳುವರಿ ಕೇಳಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಲಾಭ ಸಿಗುತ್ತಾ? ಯಾವ್ದನ್ನೇ ನೆಗ್ಲೆಸಿ ಮಾಡ್ಬೇಡಿ, ನೀವು ಅದನ್ನ ಶ್ರಮ ಪಟ್ಟು ಮಾಡಿದ್ರ ಪ್ರತಿಫಲ ಸಿಕ್ಕೇ ಸಿಗತ್ತ ಅಂತ ನಾವು ಅವ್ರ ಪ್ರೋತ್ಸಾಹ ಕೊಡ್ತೀವಿ ಸರ್.
ಸೂರ್ಯಕಾಂತಿಯಲ್ಲಿ ಹಲವು ತಳಿಗಳಿದ್ದು ರಾಜ್ಯದಲ್ಲಿ ಬೆಳೆಯುತ್ತಿರುವ ಪ್ರಮುಖ ತಳಿಗಳಂದ್ರೆ ಸೂರ್ಯಕಾಂತಿಯ ಪ್ರಮುಖ ತಳಿಗಳು ಕೆಬಿಎಸ್ ಹೆಚ್ 41, ಕೆಬಿಎಸ್ ಹೆಚ್ 42, ಕೆಬಿಎಸ್ ಹೆಚ್ 44, ಕೆಬಿಎಸ್ ಹೆಚ್ 53, ಕೆಬಿಎಸ್ ಹೆಚ್ 78, ಆರ್ಎಸ್ಎಫ್ ಹೆಚ್ 130, ಆರ್ಎಸ್ಎಫ್ ಹೆಚ್ 1887, ಡಿಎಸ್ಎಫ್ ಹೆಚ್ 3. ಲೋಕೇಶ್ ಅವರು ನಾಟಿ ಬೀಜ ಬಿತ್ತನೆ ಮಾಡಿದ್ರೆ ಇಳುವರಿ ಕಡಿಮೆ ಬರೋದ್ರಿಂದ ಹೈಬ್ರಿಡ್ ಸೂರ್ಯಕಾಂತಿ ಬೆಳೆಯುತ್ತಿದ್ದೇವೆ ಅಂತಾರೆ. ಈ ಸೂರ್ಯಕಾಂತಿಯಲ್ಲಿ ನಾನಾ ತರ ಕಂಪನಿಗಳಿದೆ, ಆದ್ರೆ ಬೀಜ ಒಂದೇ. ಹೈಬ್ರಿಡ್ ಲೋಕಲ್ ಅಂದ್ರೆ ನಮ್ ಮನೇಲಿ ಮಡಿಕೊಂಡು ನಾವೇ ಬಿತ್ತನೆ ಮಾಡಿದ್ರೆ ಅದು ಲೋಕಲ್. ಹೈಬ್ರಿಡ್ ಅಂದ್ರೆ ಅಲ್ಲಿಂದ ಪ್ಯಾಕ್ ಆಗಿ ಬರೋದು, ಅದು ಕಂಪನಿಗಳು ಬೇರೆ 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 ತರ ಇದೆ, ಅದರಿಂದ ಅದು ಹೈಬ್ರಿಡ್ ಅಂತ ಕರೆಸಿರುತ್ತೆ. ಅದರಿಂದ ಅದ್ರ ಒಂದ್ ಸ್ವಲ್ಪ ಇಳುವರಿ ಬರುತ್ತೆ. ಇದರಲ್ಲಿ ಲೋಕಲ್ ಅಂದ್ರೆ ನಾವು ಮನೇಲಿ ಮಡಿಕೊಂಡು ಮಾಡೋದ್ರಿಂದ ಇಳುವರಿ ಕುಂಠಿತವಾಗುತ್ತೆ. ಅದರಿಂದ ನಾವು ಅಲ್ಲಿಂದ ತಂದು ಅಂಗಡಿಗಳಿಂದ ಆಗ್ರಹಗಳ ಹೋಗಿ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡ್ ಬಂದು ಬಿತ್ತನೆ ನಾಟಿ ಮಾಡ್ತಿದೀವಿ. ಸೂರ್ಯಕಾಂತಿಯನ್ನ ಎಲ್ಲಾ ವಿಧದ ಭೂಮಿಯಲ್ಲೂ ಬೆಳೆಯಬಹುದು, ಆದ್ರೆ ಕಪ್ಪು ಮತ್ತು ಕೆಂಪು ಮಣ್ಣಿನಲ್ಲಿ ಉತ್ತಮ ಇಳುವರಿ ಬರುತ್ತೆ. ಇನ್ನು ಮುಂಗಾರು ಮತ್ತು ಹಿಂಗಾರಿನಲ್ಲಿ ಬಿತ್ತನೆ ಮಾಡುವಾಗ ಹೂವಿನ ಹಂತದಲ್ಲಿ ಬಿರುಗಾಳಿ, ಮಳೆ ಅಥವಾ ತುಂತುರು ಮಳೆಗೆ ಸಿಗದಂತೆ ಸೂಕ್ತ ಸಮಯದಲ್ಲಿ ನಾಟಿ ಮಾಡಬೇಕು. ಸರ್, ಕಪ್ಪು ಮಣ್ಣು ಕೆಂಪು ಮಣ್ಣಲ್ಲಿ ಚೆನ್ನಾಗಿ ಇಳುವರಿ ಬರುತ್ತಾ? ಇನ್ ಬೇರೆ ಮಣ್ಣುಗಳೆಲ್ಲ ಒಂದ್ ಸ್ವಲ್ಪ ಇಳುವರಿ ಕುಂಠಿತವಾಗ್ತದ? ಬೆಳೆ ಚೆನ್ನಾಗಿ ಬರುತ್ತಾ ಅಂದ್ರೆ ಇಳುವರಿ ಬರಲ್ಲ, ಕುಂಠಿತವಾಗತ್ತ. ಆದ್ರಿಂದ ಈ ಜಾಸ್ತಿ ಏರಿಯಾಸನ್ ಅಂದ್ರೆ ಕಪ್ಪು ಮಣ್ಣು ಮತ್ತೆ ಕೆಂಪು ಮಣ್ಣಲ್ಲಿ ಚೆನ್ನಾಗಿ ಇಳುವರಿ ಬರುತ್ತ. ಸೂರ್ಯಕಾಂತಿ ಬೀಜಗಳನ್ನ ಬಿತ್ತನೆ ಮಾಡುವಾಗ ಬೀಜೋಪಚಾರ ಮಾಡೋದು ಅಗತ್ಯ. ಬೀಜೋಪಚಾರ ಹೇಗ್ ಮಾಡ್ಕೊಳ್ಬೇಕು, ಬೆಳೆಯಲ್ಲಿ ನೀರು ಕಳೆ ನಿರ್ವಹಣೆ ಹೇಗ್ ಮಾಡ್ಕೊಳ್ಬೇಕು ಅನ್ನೋದ್ರ ವಿವರ ತಿಳಿಯೋಣ ನೋಡಿ. ಸೂರ್ಯಕಾಂತಿ ಬಿತ್ತನೆ ಮಾಡುವ ಮುನ್ನ ಭೂಮಿಯನ್ನ ಟ್ರ್ಯಾಕ್ಟರ್ ಮತ್ತು ಎತ್ತುಗಳಿಂದ ಉಳುಮೆ ಮಾಡಿ ಹದ ಮಾಡಿಕೊಳ್ಳಬೇಕು. ಆ ಬಳಿಕ 2 ಅಡಿ ಅಂತರದ ಸಾಲುಗಳನ್ನು ಮಾಡಿ ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರ ಇರುವಂತೆ 2-3 ಬೀಜಗಳನ್ನ ಬಿತ್ತನೆ ಮಾಡಬೇಕು. ಸರ್, ಫಸ್ಟ್ ಉಳುಮೆ ಮಾಡ್ತೀನಿ ಸರ್, ಟ್ರ್ಯಾಕ್ಟರ್ ಅಲ್ಲಿ 1-2 ಮೈ ಆರಾಮ ಹೊಡಿಸ್ತೀನಿ, ಆಮೇಲೆ ಎತ್ತುಗಳಲ್ಲಿ 1-2 ಮೈ ಆರಾಮ ಹೊಡಿಸ್ಕೊತೀನಿ ಸರ್. 2 ಮೈ ಹೊಡಿಸಾದ್ಮೇಲೆ ನೆಕ್ಸ್ಟ್ ಅದನ್ನ ಸಾಲು ಹೊಡಿಸ್ತೀನಿ, ಸಾಲು ಹೊಡಿಸಿ ಅದನ್ನ ಕೈಲಿ ನಾಟಿ ಮಾಡಿಸ್ತೀನಿ ಸರ್. ಆಗ ಲೇಬರ್ ಕರ್ಕೊಂಡು ನಾಟಿ ಮಾಡಿಸಿದ್ದೀನಿ. ನಾಟಿ ಮಾಡಾದ್ಮೇಲೆ ನೆಕ್ಸ್ಟ್ ಅದನ್ನ ಮಳ ಆಶ್ರಯಕ್ಕಾದ್ರೆ ಏನು ಮಾಡಲ್ಲ, ಹಂಗೆ ಬಿಟ್ಟು ಬಿಡ್ತಿದೀನಿ. ನೀರಾವರಿ ಆದ್ರೆ ಅದಕ್ಕೆ ಲ್ಯಾಟ್ರ್ ಬಿಟ್ಟು ಅದೆಲ್ಲ ರೆಡಿ ಮಾಡ್ಕೊಂಡು ಅದನ್ನ ನಾಟಿ ಮಾಡಿಸಿ ನೀರ್ ತಿರುತ್ತೀನಿ ಸರ್. ಬೆಜ್ಜಿಲ್ಗಾದ್ರೆ ಏನಿಲ್ಲ ಸರ್, ಹಂಗೆ ಉಳುಮೆ ಮಾಡಿಸ್ಬಿಟ್ಟು ಎರಚ್ಬಿಟ್ಟು ಬಿಟ್ಬಿಡ್ತೀನಿ ಸರ್ ಅಷ್ಟೇ. ಮಳೆ ಆಶ್ರಯಕ್ಕಾದ್ರೆ ಸರ್ ಅದನ್ನೇ ಹಂಗೆ ಉಳುಮೆ ಮಾಡಿ ಸೇಮ್ ಟ್ಯಾಕ್ಟ್ರಲ್ಲಿ 1-2 ಮೈ ಹೊಡಿಸ್ಬಿಟ್ಟು ಏರೆಲ್ಲ 1-2 ಮೈ ಹೊಡಿಸಿ ಆಮೇಲೆ ಏರಲ್ಲಿ ಬಿತ್ತಿಕೊಂಡು ಲೇಬರ್ ಗಳು ಹಿಂದಿಗಂಡ ಬಿತ್ಕೊಂಡ್ ಬರ್ತಾರೆ, ಮುಂದ್ಗಡೆ ಏರ್ಗಳು ಹೊಡ್ಕೊಳ್ತಾರೆ ಸರ್. ಆತರ ಮಾಡಿ ಬೆಜ್ಜಲ್ಲಿ ಆತರ ಬೆಳಿತೀನಿ ಸರ್. ಸೂರ್ಯಕಾಂತಿ ಬೀಜ ಬಿತ್ತನೆ ಮಾಡುವ ಮುನ್ನ ಬೀಜಗಳಿಗೆ ಬೀಜೋಪಚಾರ ಮಾಡುವುದು ಅಗತ್ಯ. ಬೀಜೋಪಚಾರ ಹೇಗೆ ಮಾಡಿಕೊಳ್ಳಬೇಕು ಅನ್ನೋ ವಿವರ ಇಲ್ಲಿದೆ. ಬೀಜೋಪಚಾರ, ಮಳೆಯಾಶ್ರಯದಲ್ಲಿ ಸೂರ್ಯಕಾಂತಿ ಬೆಳೆಯಲು ಬಿತ್ತನೆಗೂ ಮುನ್ನ ಸುಮಾರು 14 ಗಂಟೆ ಕಾಲ ಬೀಜಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಹದ ಮಾಡಿಕೊಳ್ಳಬೇಕು. ಬಳಿಕ 150 ಗ್ರಾಂ ಅಜಾಟೋ ಬ್ಯಾಕ್ಟರ್ ಜೈವಿಕ ಗೊಬ್ಬರವನ್ನ 1 ಕೆಜಿ ಬಿತ್ತನೆ ಬೀಜಕ್ಕೆ ಬೆರೆಸಿ 1/2 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಬೀಜದಿಂದ ಪ್ರಸಾರವಾಗುವ ರೋಗಗಳನ್ನು ತಡೆಯಲು 1 ಕೆಜಿ ಬೀಜಕ್ಕೆ 2 ಗ್ರಾಂ ಥೈರಾಮ್ ಅಥವಾ ಮ್ಯಾಂಗೋಜೆಬ್ ಬೆರೆಸಿ ಬೀಜೋಪಚಾರ ಮಾಡಬೇಕು. ಪ್ರತಿ ವರ್ಷ ಕೇದಿಗೆ ರೋಗ ಕಂಡುಬರುವ ಪ್ರದೇಶದಲ್ಲಿ ಮುಂಜಾಗ್ರತಾ ಕ್ರಮವಾಗಿ 1 ಕೆಜಿ ಬೀಜಕ್ಕೆ 6 ಗ್ರಾಂ ಮೆಟಾಲಾಕ್ಸಿಲ್ನಿಂದ ಬೀಜೋಪಚಾರ ಮಾಡಬೇಕು. ನೆಕ್ರೋಸಿಸ್ ನಂಜು ರೋಗ ತಡೆಯಲು 1 ಕೆಜಿ ಬೀಜಕ್ಕೆ ಎಮಿಡಾ ಕ್ಲೋಪ್ರಿಡ್ 70 WS ನಿಂದ ಬೀಜೋಪಚಾರ ಮಾಡಬೇಕು. ನೀರಾವರಿಯಲ್ಲಿ ಸೂರ್ಯಕಾಂತಿ ಬೆಳೆಯೋದಾದ್ರೆ ಹವಾಗುಣಕ್ಕೆ ಅನುಸಾರ ನೀರಿನ ನಿರ್ವಹಣೆ ಮಾಡಬೇಕು. ಲೋಕೇಶ್ ಅವರು ಡ್ರಿಪ್ ಮೂಲಕ ಸಸಿಗಳಿಗೆ ನೀರು ನೀಡುತ್ತಿದ್ದಾರೆ. ಇನ್ನು ಇವರು ಮಳೆಯಾಶ್ರಯದಲ್ಲಿ ಸೂರ್ಯಕಾಂತಿ ಬೆಳೆಯುವಾಗ ಕುಂಟೆ ಹೊಡೆದು ಕಳೆ ನಿರ್ವಹಣೆ ಮಾಡುತ್ತಿದ್ದು, ನೀರಾವರಿಯಲ್ಲಾದ್ರೆ ಕೈಯಿಂದ ಕಳೆ ಕಿತ್ತು ಕಳೆ ನಿರ್ವಹಣೆ ಮಾಡುತ್ತಿದ್ದಾರೆ. ನೀರು ಅಂದ್ರೆ ಲ್ಯಾಟ್ರಲ್ಲಿ ಅದೇ ನಾವು ಗೇಟ್ ಸಿಸ್ಟಮ್ ಮಾಡಿಕೊಂಡಿದೀವಿ. 1 ಎಕರೆಗೆ 7 ದಿನ ಮಾಡ್ತೀವಿ ಸರ್. ಒಂದ್ಸರಿ ಈ ಕಡೆಗೆ 1/2 ಎಕರೆಗೆ ಬಿಡ್ತೀವಿ, ಒಂದ್ಸರಿ ಆ ಕಡೆಗೆ 1/2 ಎಕರೆಗೆ ಲ್ಯಾಟ್ರಲ್ಲಿ ನೀರು ಬಿಡ್ತೀವಿ ಸರ್. ಸ್ಟಿಂಕರ್ ಮಡಗರ ಹೂಗಳು ಡ್ರಾಪ್ ಆಗುತ್ತೆ, ಇಳುವರಿ ಕುಂಠಿತವಾಗುತ್ತೆ. ಡ್ರಿಪ್ಲ ಆದ್ರೆ ಚೆನ್ನಾಗಿ ಬರುತ್ತೆ ಸರ್ ಇಳುವರಿ. ನೀ ಅದೇ ಲ್ಯಾಟ್ರಲ್ ಬಿಡೋದು ಬೆಸ್ಟ್ ಸರ್. ಸರ್, ಬೆಜ್ಜಿಲ್ಲ ಆದ್ರೆ ಕುಂಟೆ ಹೊಡಿಸಿ ಅದನ್ನ ಕುಂಟಲ್ಲಿ ಕಳನ ಸಾಯಿಸ್ತೀವಿ ಸರ್. ಅದೇ ನೀರಾವರಿ ಆದ್ರೆ ನೀರು ಜಾಸ್ತಿ ಕುಡಿಯೋದ್ರಿಂದ ಕಳನ ಕೈಯಲ್ಲಿ ಲೇಬರ್ ಕರ್ಕೊಂಡು ಆಳುಗಳಲ್ಲೇ ಕಿಳಿಸ್ತೀವಿ ಸರ್.
ಆಮೇಲೆ ಒಂದ್ ಸರಿ ಫಸ್ಟ್ ಉಳುಮೆ ಮಾಡಿ ಅದಕ್ಕೆ ಗೊಬ್ಬರ ಎರಚಿ ಬಿತ್ತ ಹಾಕಿರ್ತೀನಿ. ಪುನಃ ನೆಕ್ಸ್ಟ್ ಸರಿ ಪೈರು ಬಂದಾಗ ಟ್ಯಾಬ್ಲೆಟ್ ಇದು ಕುಂಟೆ ಹೊಡಿಸಿ ಅದಕ್ಕೆ ಹಂಗೆ ಎರಚಿಸ್ಬಿಟ್ಟು ಮಾಡ್ತೀನಿ. ನೀರಾವರಿ ಇಲ್ಲಾದ್ರೆ ಹಾಲು ಕಲ್ಪಿಡಿಸಿ ಅದನ್ನ ಗೊಬ್ಬರನ ಸೇರಿಸಿ ಮಣ್ಣನ್ನ ಒಂದಕ್ಕೆ ಗಿಡಕ್ಕೆ ಸೇರಿಸಿ ಇದು ಮಾಡಿರ್ತೀನಿ. ಕಳವನ್ನ ಎರಡು ಸರಿ ಕೀಳಿಸ್ತೀನಿ. ನೀರಾವರಿ ಇಲ್ಲಾದ್ರೆ ಬೆಜ್ಜಿ ಇಲ್ಲಾದ್ರೆ ಬರೀ ಕುಂಟೆಲೆ ಹೊಡೆದು ಅದನ್ನ ಕಳನ ಹೋಗಿಸ್ತೀನಿ ಸರ್. ಗೊಬ್ಬರನ ಸರ್ ಫಸ್ಟ್ ನಾಟಿ ಕಾಳಗ ಹಾಕ್ಸ್ತೀನಿ ಸರ್. ಬೀಜ ಬಿತ್ತ ಮಾಡ್ತೀನಿಲ್ಲ ಅವತ್ತಿಗೊಂದ್ಸರಿ ಹಾಕ್ತೀನಿ. ಪುನಃ ಪೈರು ಬಂದು ಒಂದ್ ತಿಂಗಳಿಗೆ ನೆಕ್ಸ್ಟ್ ಒಂದ್ ತಿಂಗಳ ನಂತರ ಅದನ್ನ ಕುಂಟೆಲ್ಲ ಹಾಕ್ಸ್ತೀನಿ, ಇಲ್ಲಾಂದ್ರೆ ಲೇಬರ್ಗಳ ಆಳುಗಳಲ್ಲೇ ಹಾಕ್ಸ್ತೀನಿ. ಸೂರ್ಯಕಾಂತಿಯನ್ನ ಹಲವು ರೋಗ ಮತ್ತು ಕೀಟಗಳು ಕಾಡುತ್ತವೆ. ಸೂರ್ಯಕಾಂತಿಯಲ್ಲಿ ಕಂಡುಬರುವ ರೋಗ ಕೀಟಗಳೆಂದರೆ ಪ್ರಮುಖ ರೋಗ ಕೀಟಗಳು ರಸ ಹೀರುವ ಕೀಟಗಳಾದ ಹಸಿರು ಜಿಗಿಹುಳು, ಥ್ರಿಪ್ಸ್ ನುಸಿ, ಬಿಳಿ ನೊಣ, ಎಲೆ ತಿನ್ನುವ ಕೀಟಗಳಾದ ಸ್ಪೋಡೋಪ್ಟೆರಾ ಕೀಡೆ, ಕಂಬಿಳಿ ಹುಳು, ಮಿಡತೆಗಳು, ತೆನೆ ತಿನ್ನುವ ಕೀಟ ಅಲ್ಟರ್ನೇರಿಯಾ, ಎಲೆ ಚುಕ್ಕೆ ರೋಗ, ತುಕ್ಕು ರೋಗ, ಕೇತಿಗೆ ರೋಗ, ಬೂದಿ ರೋಗ, ನೆಕ್ರೋಸಿಸ್, ನಂಜಾಣು ರೋಗ. ರೋಗ ಮತ್ತು ಕೀಟಗಳ ನಿಯಂತ್ರಣಕ್ಕೆ ಶಿಫಾರಸು ಮಾಡಿದ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಬೇಕು. ಇನ್ನು ಕಾಳು ಕಟ್ಟುವ ಸಮಯದಲ್ಲಿ ಮಳೆಯಾಗದಿದ್ರೆ ಹುಳುಗಳ ನಿಯಂತ್ರಣಕ್ಕೆ ಸ್ಪ್ರೇ ಮಾಡಬೇಕು. ಮಳೆಯಾದ್ರೆ ಸ್ಪ್ರೇ ಮಾಡಬೇಕಾಗಿರೋದಿಲ್ಲ ಅಂತಾರೆ ಲೋಕೇಶ್. ಸರ್, ಸೂರ್ಯಕಾಂತಿ ಕಾಳು ಆದ್ಮೇಲೆ ಕಾಳು ಕಟ್ಟುತ್ತಲ್ಲ ನೋಡಿ ಅವತ್ತರ, ಅದು ಮಳ ಇಲ್ಲ ಅಂದ್ರೆ ನಾವು ಸ್ಪ್ರೇ ಮಾಡ್ಲೇಬೇಕು ಸರ್. ಕಡ್ಡಾಯ ಸ್ಪ್ರೇ ಮಾಡಲಿಲ್ಲ ಅಂದ್ರೆ ಅದು ಹುಳು ಎಲ್ಲ ತಿಂದ್ಕೊಬಿಟ್ಟು ಕಾಳು ಕಟ್ಟಲ್ಲ, ಕಾಳು ಇಳುವರಿ ಬರಲ್ಲ, ಕುಂಠಿತವಾಗುತ್ತೆ. ಅದರಿಂದ ಅದಕ್ಕೆ ಒಂದು ಸ್ಪ್ರೇ ತಂದು ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರೋದು. ಮಳ ಬಿದ್ದುಬಿಟ್ರೆ ಸ್ಪ್ರೇ ಮಾಡೋಗಿಲ್ಲ ಸರ್. ಹುಳುಗಳೆಲ್ಲ ಮಳ ಜಾಸ್ತಿ ಬಿತ್ತು ಅಂದ್ರೆ ಮಳಲೇ ಕಂಟ್ರೋಲ್ ಆಗುತ್ತೆ, ಇಲ್ಲ ಅಂದ್ರೆ ನಾವು ಪಕ್ಕ ಸ್ಪ್ರೇ ಮಾಡ್ಲೇಬೇಕು, ಕಡ್ಡಾಯವಾಗಿ ಸ್ಪ್ರೇ ಮಾಡ್ಲೇಬೇಕು ಸರ್. ಮಾಡಲಿಲ್ಲ ಅಂದ್ರೆ ಇಳುವರಿ ಎಲ್ಲ ಕುಂಠಿತವಾಗುತ್ತೆ. ಸೂರ್ಯಕಾಂತಿ ಹೆಚ್ಚು ನಿರ್ವಹಣೆ ಕೇಳುವ ಬೆಳೆಯಲ್ಲ. ಬೀಜ ಬಿತ್ತನೆ ಮಾಡಲು ಎಕರೆಗೆ 4 ಕೆಲಸಗಾರರು ಬೇಕು. ಸೂರ್ಯಕಾಂತಿಯನ್ನ ಮಷಿನ್ ಮೂಲಕ ಕಟಾವು ಮಾಡುತ್ತಿರೋದ್ರಿಂದ ಕಟಾವಿಗೆ ಕಾರ್ಮಿಕರು ಹೆಚ್ಚು ಬೇಕಿಲ್ಲ. ಕಟಾವಾದ ನಂತರ ಕಾಳುಗಳನ್ನ ಕ್ಲೀನ್ ಮಾಡಿ ಚೀಲ ತುಂಬಲು ಕೆಲಸಗಾರರು ಬೇಕಾಗುತ್ತೆ ಅನ್ನೋದು ರೈತರ ಅಭಿಪ್ರಾಯ. ಸೂರ್ಯಕಾಂತಿನ ಬೀಜ ಬಿತ್ತನ ತಂದು ಬೀಜ ಅದ ಬಿತ್ತ ಮಾಡೋದಕ್ಕೆ ಲೇಬರ್ಸ್ ಗಳು ಒಂದ್ ಎಕರೆ 4 ಲೇಬರ್ ಆಳುಗಳು ಬೇಕು. ಉಳುಮೆ ಮಾಡಕ 2 ಜೊತೆ ಎತ್ತುಗಳು ಬೇಕು, 2 ಅದಕ್ಕೆ ಲೇಬರ್ ಗಳು 4 ಬಿಸ್ ಬೇಕು ಅದಕ್ಕೂ. ಅದರಿಂದ ಇದು ಮಳ ಜಾಸ್ತಿ ಆಯ್ತು ಅಂದ್ರೆ ಇಳುವರಿ ಬರುತ್ತೆ ಸರ್. ಮಳ ಇಲ್ಲ ಅಂದ್ರೆ ನಾವು ಹಾಕಿರೋ ಬಂಡವಾಳನು ಬರಲ್ಲ ಸರ್. ಬೆಜ್ಜಿಲ್ಲಾದ್ರೆ ಕುಂಟೆ ಹೊಡೆಯೋ ಹೊತ್ತಿಗೆ ಮಳ ಆದ್ರೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ ಸರ್. ಅದು ಕಟಿಂಗ್ ಆಗೋ ಹೊತ್ತಿಗೆ ಮಿಷಿನ್ ಬಂದಿದೆ. ಇವಾಗ ಲೇಬರ್ ಎಲ್ಲ ಕಮ್ಮಿ ಇರುತ್ತೆ, ಮಿಷಿನ್ ಗಳಿಗೆ 1 ಎಕರೆಗೆ 1.5 ಸಾವಿರ 3 ಸಾವಿರ ಕೇಳ್ತಾರೆ. ಆತರ ಕೊಟ್ಬಿಟ್ಟು ಹೊಡಿಸಿದ್ರು ಸರ್. ಕೊನೆ ತನಕ ಒಂದು 10-15 ಸೀಟ್ ಲೇಬರ್ ಅವ್ರ ಸಾಕು ಕಟಾವ ಗಂಟ. ಕಟಾವ್ ಆದ್ಮೇಲೆ ಒಂದು 10 ಸೀಟ್ ಬೇಕು, ಅದೆಲ್ಲ ಕ್ಲೀನ್ ಮಾಡಿ ಮೂಟೆ ಮಾಡೋ ಗಂಟ. ಒಟ್ಟಿಗೆ ಒಂದು 25-30 ಸೀಟ್ ಲೇಬರ್ ಗಳು ಬೇಕು ಸರ್ 1 ಎಕರೆಗೆ. ಸೂರ್ಯಕಾಂತಿಗೆ ಬೇಡಿಕೆ ಹೆಚ್ಚಿತ್ತು. ಉತ್ತಮ ಗುಣಮಟ್ಟದ ಫಸಲು ದೊರೆತರೆ ಹೆಚ್ಚು ಆದಾಯ ಪಡೆಯುವುದಕ್ಕೆ ಸಾಧ್ಯ ಇದೆ. ಇನ್ನು ಲೋಕೇಶ್ ಅವರು ಸೂರ್ಯಕಾಂತಿಯಲ್ಲಿ ಎಷ್ಟು ಆದಾಯ ಪಡೆಯುತ್ತಿದ್ದಾರೆ, ಇವರಿಗೆ ಸೂರ್ಯಕಾಂತಿ ಬೆಳೆಯಲ್ಲಿ ಎಷ್ಟು ಲಾಭ ಸಿಗ್ತಾ ಇದೆ ಅನ್ನೋ ವಿವರವನ್ನ ನೋಡೋಣ ಬನ್ನಿ. ಸೂರ್ಯಕಾಂತಿಗೆ ಬೇಡಿಕೆ ಹೆಚ್ಚಿದ್ದು ವ್ಯಾಪಾರಿಗಳು ರೈತರ ಜಮೀನಿಗೆ ಬಂದು ಕೊಳ್ಳುತ್ತಾರೆ ಅಥವಾ ಎಪಿಎಂಸಿ ಮಾರುಕಟ್ಟೆಯಲ್ಲೂ ಮಾರಾಟ ಮಾಡಬಹುದು. ರೈತರ ಜಮೀನಿನಲ್ಲೇ ಹೆಚ್ಚಿನ ಸೂರ್ಯಕಾಂತಿ ಮಾರಾಟವಾಗುತ್ತೆ. ದಾವಣಗೆರೆಯಲ್ಲಿ ಸೂರ್ಯಕಾಂತಿ ಎಣ್ಣೆಯ ಕಂಪನಿಗಳಿದ್ದು ಅಲ್ಲಿಗೆ ಸೂರ್ಯಕಾಂತಿ ಬೀಜ ಸರಬರಾಜಾಗುತ್ತೆ. ಎಪಿಎಂಸಿಗೆ ತೆಗೆದುಕೊಂಡು ಹೋದರೆ ವಾಹನ ಬಾಡಿಗೆ, ಕಮಿಷನ್ ಎಲ್ಲಾ ಸೇರಿ ಖರ್ಚು ಹೆಚ್ಚಾಗುತ್ತೆ. ಹಾಗಾಗಿ ರೈತರ ಜಮೀನಿನಲ್ಲೇ ಉತ್ತಮ ಬೆಲೆಗೆ ಮಾರಾಟವಾದ್ರೆ ನಮಗೆ ಸ್ವಲ್ಪ ಹೆಚ್ಚು ಉಳಿತಾಯವಾಗುತ್ತೆ ಅನ್ನೋದು ಲೋಕೇಶ್ ಅವರ ಅಭಿಪ್ರಾಯ. ಮಾರ್ಕೆಟ್ ಅಂದ್ರೆ ನಮ್ಮ ಜಮೀನಿಗೆ ಬಂದು ಅವರು ಕಟಾವು ಮಾಡೋದ್ರ ಬಂದು ನಮ್ಮ ಬೆಲೆಗೆ ಕೇಳಿದ್ರೆ ನಾವು ಕೊಡ್ತೀವಿ, ಇಲ್ಲ ಅಂದ್ರೆ ನಾವು ಎಪಿಎಂಸಿ ಮೈಸೂರು ಮಾರ್ಕೆಟ್ಗೆ ತಗೊಂಡೋಗಿ ನಾವು ನಮ್ಮ ಸೂಕ್ತವಾದ ಬೆಲೆಗೆ ಅಲ್ಲೇ ಮಾರುಕಟ್ಟೆಗೆ ಅಲ್ಲೇ ಸೂಕ್ತವಾದ ಬೆಲೆ ಕೊಡ್ತಾರೆ ಅಂದ್ಬಿಟ್ಟು ಅಲ್ಲೇ ತಗೊಂಡೋಗಿ ಅಲ್ಲಿ ಮಾರ್ತೀವಿ. ಆ ಪಾರ್ಟಿಗಳು ಬರ್ತಾರೆ, ಇಲ್ಲಿ ಜಮೀನಿಗೆ ಬರ್ತಾರ, ನಮ್ಮ ಸೂಕ್ತವಾದ ಬೆಲೆ ಕೊಡಲಿಲ್ಲ ಅಂದ್ರೆ ನಾವು ಮೈಸೂರು ತಗೊಂಡೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲೇ ಕೊಡ್ತೀವಿ, ಜಮೀನಲ್ಲೇ ಸೇಲಿಂಗು. ತಮಿಳ್ನಾಡು ಬರ್ತಾರ, ಕೇರಳಕ್ಕೇನು ಹೋಗಲ್ಲ, ಇದು ದಾವಣಗೆರೆ ಜಾಸ್ತಿ, ಅಲ್ಲೇ ಫ್ಯಾಕ್ಟ್ರಿ ಇದೆ ಅಲ್ಲ ಅಲ್ಲಿಗೆ ಹೋಗುತ್ತೆ. ಇದು ನಮ್ ಲೋಕಲ್ ಅವ್ರು ತಗೊಂಡು ಅಲ್ಲಿಗೆ ಸೇಲ್ ಮಾಡ್ತಾರ, ಡೈರೆಕ್ಟ್ ಫ್ಯಾಕ್ಟ್ರಿಗೆ ಹೋಗ್ತಾರ. ದಾವಣಗೆರೆ ಅಲ್ಲ ಫ್ಯಾಕ್ಟ್ರಿ ಇದೆಲ್ಲ ಅಲ್ಲಿಗೆ ಹೋಗ್ತಾರ. ಲೋಕಲ್ ಅವ್ರು ಇಲ್ಲೇ ನಮ್ಮ ಇಲ್ಲೇ ಇದಾರೆ, ಗುಂಡ್ಲಪೇಟೆ ಟೌನ್ಲೇ ಇದಾರೆ ಲೋಕಲ್ ನವರು, ಅವ್ರಿಗೆ ತಗೊಂಡು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮಾರಕ್ಕೆ ಅಂದ್ರೆ ಅದೇ ನಾವು ಎಪಿಎಂಸಿ ತಗೊಂಡು ಹೋಗ್ಬೇಕು ಅಂದ್ರೆ ತೊಂದರೆ ಆಗುತ್ತೆ. ಸ್ವಂತ ಗಾಡಿ ಮಾಡ್ಕೊಂಡು ಅವ್ರಿಗೆಲ್ಲ ಬಾಡಿಗೆ ಕೊಟ್ಕೊಂಡು ಅದೆಲ್ಲ ತಗೊಂಡೋಗಿ ಅಲ್ಲಿ ಕಮಿಷನ್ ಕೊಟ್ಟು ಅದೆಲ್ಲ ಮಾಡ್ಬೇಕು. ಇಲ್ಲಿಗೆ ಬಂತು ಅಂದ್ರೆ ನಮ್ಗೊಂದ್ ಸ್ವಲ್ಪ ದುಡ್ಡು ಸೇವ್ ಆಯ್ತ. ಅಲ್ಲಿ ಅವ್ರು ಏನ್ ರೈಟ್ ಕೇಳ್ತಾರೆ ಅಲ್ಲಿ ಕೊಟ್ಟುಬಿಟ್ಟು ಬರ್ಬೇಕು, ಇಲ್ಲ ಅವ್ರು ನಾವು ಇಟ್ಕೊಂಡಿರೋ ಮಾಡ್ಬೋದು. ಅದೇ ನಮ್ಮ ಜಮೀನಿಗೆ ಬಂದ್ರೆ ಬೆಸ್ಟು.
ಅಲ್ಲಿಗೆ ಹೋಗಕ್ಕಿಂತ, ನಾವು ಹೋಗಿದ್ದು ಅಲ್ಲೇ ತಕೊಂಡು ಹೋಗಕ್ಕಿಂತ ಅಲ್ಲಿ ಹೋದ್ರೆ ಕಮಿಷನು ಬಾಡಿಗೆ ವೆಚ್ಚಗಳು ಜಾಸ್ತಿ ಆಗುತ್ತೆ ನಮ್ಗೆ. ಅದರಿಂದ ನಮ್ಮ ಜಮೀನು ಬಂದು ಕೊಟ್ಟು ಮಾರಿದ್ರೆ ನಮಗೆ ಸೂಕ್ತವಾದ ಬೆಲೆ ಸಿಗುತ್ತೆ. ಖುಷ್ಕಿಯಲ್ಲಿ ಗರಿಷ್ಠ 5-6 ಕ್ವಿಂಟಾಲ್ ಇಳುವರಿ, ನೀರಾವರಿಯಲ್ಲಿ ಸರಾಸರಿ 8-9 ಕ್ವಿಂಟಾಲ್ ಇಳುವರಿ. 1 ಎಕರೆಯಲ್ಲಿ ಮಳೆಯಾಶ್ರಯದಲ್ಲಿ ಸೂರ್ಯಕಾಂತಿ ಬೆಳೆಯಲು ಉಳುಮೆ, ಬಿತ್ತನೆ ಬೀಜ, ಗೊಬ್ಬರ ಎಲ್ಲ ಸೇರಿ 25,000-30,000 ಖರ್ಚಾಗುತ್ತೆ. ನೀರಾವರಿಯಲ್ಲಿ ಸೂರ್ಯಕಾಂತಿ ಬೆಳೆಯಲು ಲ್ಯಾಟರಲ್ ಪೈಪ್ಗಳು ಬೇಕಾಗುತ್ತೆ. ಹಾಗಾಗಿ ಪೈಪ್ಗಳಿಗೆ ಹೆಚ್ಚಿನ ಖರ್ಚಾಗುವುದರಿಂದ ಬೆಳೆಯ ಖರ್ಚು ಹೆಚ್ಚುತ್ತೆ. ನೀರಾವರಿಯಲ್ಲಿ ಸೂರ್ಯಕಾಂತಿ ಬೆಳೆಯಲು ಎಕರೆಗೆ 50,000-60,000 ಖರ್ಚು ಬರುತ್ತೆ. ಉತ್ತಮವಾಗಿ ಮಳೆಯಾದರೆ ಸರಾಸರಿ 5-6 ಕ್ವಿಂಟಾಲ್ ಇಳುವರಿ ಬರುತ್ತೆ. ನೀರಾವರಿಯಲ್ಲಾದರೆ ಕನಿಷ್ಠ 8-9 ಕ್ವಿಂಟಾಲ್ ಇಳುವರಿ ಬರುತ್ತೆ. ಸೂರ್ಯಕಾಂತಿನ ಮಳ ಆಶ್ರಯದಲ್ಲಿ ಬೆಳೆದ್ರೆ ಅದಕ್ಕೆ ಮಳ ಚೆನ್ನಾಗಿ ಯಥೇಚ್ಛವಾಗಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಮಳ ಇಲ್ಲ ಅಂದ್ರೆ ಕಡಿಮೆ ಬರುತ್ತೆ. ಒಂದು, ಈಗ ಇದಕ್ಕೆ ಖರ್ಚು ವೆಚ್ಚ ಅಂದ್ರೆ ಫಸ್ಟ್ ಉಳುಮೆಯಿಂದ ಸ್ಟಾರ್ಟ್, ಬಿತ್ತನೆ ಮಾಡೋಕ್ಕಿಂತ ಮೊದಲಾಗಿ ಜಮೀನ್ನ ಹದ ಮಾಡ್ಕೊಳಕ 3-4 ಮೈ ಆರಾಮ ಓಡಿಸ್ಬೇಕು. ಆರಾಮ ಓಡಿಸಿದ ನಂತರ ಅದನ್ನ ದನ ಗೊಬ್ಬರ ಕಿಡಿಸ್ಬೇಕು. ನೀರಾವರಿ ಇಲ್ಲ ಸರ್ ಸೂರ್ಯಕಾಂತಿ ಬೆಳೆಯೋದಾದ್ರೆ, ಅದಕ್ಕೆ ಲ್ಯಾಟ್ರ್ ತರಬೇಕು ಸರ್. 3 ಅಡಿ ಸಾಲು ಹೊಡಿಸ್ಬಿಟ್ಟು ಅದಕ್ಕೆ ಲ್ಯಾಟ್ರ್ ಅಂದ್ರೆ ಹೆಚ್ಚು ಕಮ್ಮಿ 1 ಎಕರೆಗ ಇವತ್ತಿನ ಲ್ಯಾಟ್ರ್ ಅಂದ್ರೆ 1 ಎಕರೆಗೆ 4,000 ಮೀಟರ್ ಬೇಕಾಗುತ್ತೆ. 1 ಮೀಟರ್ಗೆ 6 ರೂಪಾಯಿ ಅಂತೀಯ, ಅದಕ್ಕೂ ಹೆಚ್ಚು ಕಮ್ಮಿ 1,30,000 ರೂಪಾಯಿ ಲ್ಯಾಟ್ರ್ ತರಬೇಕು. ಅದಕ್ಕೂ ನಾಟಿ ಮಾಡ್ಸೋದಕ್ಕೆ ಲೇಬರ್ಗಳು 10 ಲೇಬರ್ ಬೇಕು ಸರ್. ಗಿಡನ ನಾಟಿ ಮಾಡೋದಕ್ಕೆ ಏರ್ಗಳು ಬಿಡಲ್ಲ, ಅದನ್ನ ನಾಟಿ ಮಾಡ್ತೀವಿ ಕೈಯಲ್ಲಿ. ಕೈಯಲ್ಲಿ ನಾಟಿ ಮಾಡೋಕೆ 1 ಎಕರೆಗೆ 10 ಆಳು ಬೇಕು ಲೇಬರ್ಗಳು. ಅದರಿಂದ ಇದಕ್ಕೆ ಬೆಜ್ಜಿಲ್ಗಿಂತ ಸರ್ ಇದಕ್ಕೆ ನೀರಾವರಿ ಆಶ್ರಯಕ್ಕೆ 1 ಎಕರೆಗೆ 50,000 ರೂಪಾಯಿ ಖರ್ಚು ಬೀಳುತ್ತೆ ಸರ್ ಎಲ್ಲರಿಂದ ಕೋಟಾವ್ ಗಂಟ. 1 ಎಕರೆ ಸೂರ್ಯಕಾಂತಿ ಬೆಳೆನ 1 ಎಕರೆ ಜಮೀನಲ್ಲಿ ಮಾಡ್ಬೇಕು ಅಂದ್ರೆ 2 ಪ್ಯಾಕೆಟ್ ಸೂರ್ಯಕಾಂತಿ ಬೇಕು. 1 ಪ್ಯಾಕೆಟ್ಗೆ 2,300 ರೂಪಾಯಿ, ಅದರಂತೆ 2,300 ಅಂತೀಯ, 4,600 ರೂಪಾಯಿ ಬೀಜಗೆ. ಗೊಬ್ಬರ 1-4 ಮೂಟೆ ಗೊಬ್ಬರ, 4 ಮೂಟೆ ಗೊಬ್ಬರಗೆ 5,000, 5,000 ಬೇಕಾಗುತ್ತೆ ಖರ್ಚು. ಒಟ್ಟಿಗೆ 1 ಎಕರೆ ಸೂರ್ಯಕಾಂತಿ ಬೆಳೆಯಾಗ 25,000-30,000 ರೂಪಾಯಿ ಖರ್ಚಾಗುತ್ತೆ. ಎಲ್ಲ ಉಳುಮೆ ಮಾಡಿ ಗೊಬ್ಬರ ಗೋಡು ಬಿತ್ತನೆ ಬೀಜ ಎಲ್ಲರಿಂದ. ಮಳೆಯಲ್ಲಿ ಬಂದ್ರೆ ಸರ್ ಚೆನ್ನಾಗಿ ಮಳೆ ಹೋದ್ರೆ 1-7 ಕ್ವಿಂಟಲ್ ಬರುತ್ತೆ ಸರ್. ಮಳೆ ಇಲ್ಲ ಅಂದ್ರೆ 1-2 ಕ್ವಿಂಟಲ್ 3 ಕ್ವಿಂಟಲ್ ಅಷ್ಟೇ ಕುಂಠಿತ. ಯಾಕಂದ್ರೆ ಮಳೆ ಇಲ್ವಲ್ಲ, ಬೀಜಗಳೆಲ್ಲ ಅದೇ ಒಳಗಡೆನೆ ಇದಾಗಿ ಅದು ಇಳುವರಿ ಕುಂಠಿತವಾಗತ್ತೆ. ಮಳೆ ಚೆನ್ನಾಗಾಗಿ ಬಂತು ಅಂದ್ರೆ ಸರ್ ಮಳೆ ಹಸತ್ರ ಇಲ್ಲ ಅಂದ್ರೆ ಚೆನ್ನಾಗ್ ಬರುತ್ತೆ ಇಳುವರಿ. ಯಾಕಂದ್ರೆ ಮಳೆ ಚೆನ್ನಾಗ್ ಬಿದ್ದಿರುತ್ತಲ್ಲ, ಅದರಿಂದ ಮಳೆ ಇಲ್ಲ ಅಂದ್ರೆ 1-2 ಕ್ವಿಂಟಲ್ ತಪ್ಪು 3 ಕ್ವಿಂಟಲ್ ಚೆನ್ನಾಗಿ ಬಂತು ಅಂದ್ರೆ 4 ಕ್ವಿಂಟಲ್ ಬಂದ್ರೆ ಅದೇ ಹೆಚ್ಚು ಸರ್ 1 ಎಕರೆಗೆ. ನೀರಾವರಿ ಅಂದ್ರೆ ಸರ್ ಚೆನ್ನಾಗಿ ನೀರು ಹಾಯಿಸ್ತಿರ್ತೀವಲ್ಲ ಪೈರಂದ್ವಿ, ಅದರಿಂದ ಬೆಳೆ ಒಂದ್ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಯ್ತು ಅಂದ್ರೆ 1-8 ಕ್ವಿಂಟಲ್ 9 ಕ್ವಿಂಟಲ್ ಮಿನಿಮಮ್ ಅಂದ್ರೆ 1 ಎಕರೆಗೆ 1-9 ಕ್ವಿಂಟಲ್ ಮಿನಿಮಮ್ ಪಕ್ಕ ಕೆಳಿಬೋದು ಸರ್ ಇಳುವರಿನ. ಟಾಪ್ ಚೆನ್ನಾಗಿ ವ್ಯವಸಾಯ ಮಾಡಿ ಚೆನ್ನಾಗಿ ನೋಡ್ಕೊತೀವಿ ಅಂದ್ರೆ ಯಾವ ಹಳ ಗಿಳ ಬರ್ದು ಔಷಧಿ ಡೆವಲಪ್ ಚೆನ್ನಾಗಿ ಮಾಡ್ಕೊತೀವಿ ಅಂದ್ರೆ 10 ಕ್ವಿಂಟಲ್ನು ಕಿಡಿಬೇಕು ಸರ್ 1 ಎಕರೆ, ಆತರ ಇಳುವರಿ ಬರುತ್ತೆ. ನೀರಾವರಿಯಲ್ಲಿ 1 ಎಕರೆಗೆ 50,000 ಲಾಭ. ನೀರಾವರಿಯಲ್ಲಿ ಬೆಳೆದಾಗ ಹೆಚ್ಚು ಖರ್ಚಾಗುತ್ತೆ. ಲ್ಯಾಟ್ರಲ್ ಪೈಪ್ಗಳು ನಮ್ಮಲ್ಲಿ ಈಗಾಗಲೇ ಇದ್ರೆ ಖರ್ಚು ಕಡಿಮೆಯಾಗುತ್ತೆ. ಒಮ್ಮೆ ಲ್ಯಾಟ್ರಲ್ ತಂದ್ರೆ 3 ವರ್ಷ ಅದನ್ನೇ ಬಳಸಬಹುದು. 1 ಕ್ವಿಂಟಾಲ್ ಸೂರ್ಯಕಾಂತಿಗೆ 6,000-7,000 ಬೆಲೆ ಇದ್ದು 10 ಕ್ವಿಂಟಾಲ್ ಇಳುವರಿ ಬಂದ್ರೆ 60,000-70,000 ಆದಾಯ ಬರುತ್ತೆ. ಲ್ಯಾಟ್ರಲ್ ಇದ್ರೆ ಖರ್ಚು ಕಡಿಮೆಯಾಗಿ ನಮಗೂ ಲಾಭ ಉಳಿಯುತ್ತೆ. 50,000 ಲಾಭ ಉಳಿಯುತ್ತೆ ಅಂತಾರೆ ಲೋಕೇಶ್ ಅವರು. 50,000-60,000 ಖರ್ಚು 1 ಎಕರೆಗೆ ಅಷ್ಟು ಬೇಕು ಸರ್. ಯಾಕಂದ್ರೆ ನೀರಾವರಿ ಅಲ್ವಾ, ಡ್ರಿಪ್ಪು ಲ್ಯಾಟ್ರ್ ಅದು ಲೇಬರ್ ಎಲ್ಲ ಸೇರಿಸಿ 1,60,000 ಪಕ್ಕ ಬೀಳುತ್ತೆ ಸರ್ ಖರ್ಚು. ಆದ್ರೆ ಅಂದ್ರೆ ಅದೇ ಲೆಕ್ಕಕ್ಕೆ ಸರ್, 7-8 ಸಾವಿರಕ್ಕೆ ಹೋದ್ರೆ ಆದಾಯ ಸಿಗುತ್ತೆ, ಇಲ್ಲಾಂದ್ರೆ ನಾವು ಮಾಡ್ರಲ್ಲಿ ಲೆವೆಲ್ ಸಿಗುತ್ತೆ. ಬೆಜ್ಜಿಲ್ಲ ಏನು ಮಾಡೋದಿಲ್ಲ ಸರ್ ಖರ್ಚು, ಅದೇನಿಲ್ಲ ತಗೊಳಕ್ ಇರ್ತೀನಿ ಒಂದ್ಸರಿ ಕ್ಲೋಸ್ 1 ಸತಿ ಕ್ವಿಂಟಲ್ ಹೊಡಿಸ್ತೀನಿ, ಅದಕ್ಕೊಂದು ಖರ್ಚು ಕಮ್ಮಿ ಇರುತ್ತೆ. ನೀರಾವರಿಗಳು ನಾವು ಸ್ವತಃ ಲ್ಯಾಟ್ರ್ ತರಬೇಕು. 1 ಎಕರೆಗೆ ಲ್ಯಾಟ್ರ್ ಅಂದ್ರೆ 4,000 ಮೀಟರ್ ಲ್ಯಾಟ್ರ್ ಬೇಕು. ಲ್ಯಾಟ್ರ್ ಅಂದ್ರೆ 1 ಮೀಟರ್ಗೆ 5 ರೂಪಾಯಿಂದ 6 ರೂಪಾಯಿ ಮೀಟರ್. ಲ್ಯಾಟ್ರ್ ಎಲ್ಲ ನಮ್ಮ ಹತ್ರ ಸ್ವಂತ ಇತ್ತು ಅಂದ್ರೆ 1,25,000 ಖರ್ಚಾಗುತ್ತೆ ಸರ್ ಎಕರೆಗೆ ಅಷ್ಟೇ. 25,000 ಮಾಡಿದ್ರೆ ನೀರಾವರಿಗೆ ಅದು ಹೆಚ್ಚು. ನಾವು ಸ್ವಂತ ಲ್ಯಾಟ್ರ್ ಮಡಿಕೊಂಡಿದ್ರ ಅಂದ್ರ ಇಲ್ಲ ಕೊಂಡ್ ತರ್ತೀವಿ ಅಂದ್ರೆ ಜಾಸ್ತಿ ಅಮೌಂಟ್ ಆಗುತ್ತೆ. ಒಂದ್ಸರಿ ಲ್ಯಾಟ್ರ್ ತಗ ಬಂಡವಾಳ ಹಾಕಿದ್ರೆ 3 ವರ್ಷ ಬರುತ್ತೆ ಸರ್. 3 ವರ್ಷ 3 ಬೆಳೆ ತಗೋಬಹುದು ಆರಾಮಾಗಿ. ದುಡ್ಡು 60,000 ಆರಾಮ ತಗೋಬಹುದು, ಲಾಭ ಕಾಣಬಹುದು. ಇಲ್ಲ ಅಂದ್ರೆ ಲ್ಯಾಟ್ರ್ ಬಂಡವಾಳ ಹಾಕ್ತೀನಿ ಅಂದ್ರೆ ಒಂದ್ಸರಿ ತಾನೇ ಬಂಡವಾಳ ಹಾಕೋದು, ಇನ್ನೆರಡು ವರ್ಷ ಏನು ಬಂಡವಾಳ ಹಾಕಾಗಿಲ್ವಲ್ಲ, ಅದ್ರಿಂದ ಒಂದ್ ಸ್ವಲ್ಪ ನಮ್ಗೂ ಲಾಭ ಸಿಗುತ್ತೆ ಸರ್. 7,000 ಹೋದ್ರೆ 70,000 ಆಗುತ್ತೆ 10 ಕ್ವಿಂಟಲ್ ಬೆಳೆದ್ರೆ. 20,000 ಖರ್ಚು ಮಾಡಿದ್ರು, 20-25,000 ಖರ್ಚು ಮಾಡಿದ್ರು ಸರ್, ಇನ್ನೊಂದು 50,000 ಉಳಿಸ್ಬೋದು ಸರ್. ಲೋಕೇಶ್ ಅವರು ಸೂರ್ಯಕಾಂತಿ ಬೀಜ ಮಾರಾಟ ಮಾಡುವ ಮೂಲಕ ಮಾತ್ರವಲ್ಲ, ಸೂರ್ಯಕಾಂತಿ ಹೊಲದಲ್ಲಿ ಪ್ರವಾಸೋದ್ಯಮದಿಂದಲೂ ಆದಾಯ ಪಡೆಯುತ್ತಿದ್ದಾರೆ.
ಇವರ ಹೊಲ ಹೆದ್ದಾರಿ ಪಕ್ಕದಲ್ಲೇ ಇದ್ದು ಸೂರ್ಯಕಾಂತಿ ಹೂ ಬಿಟ್ಟಾಗ ದಾರಿಯಲ್ಲಿ ಸಾಗುವ ಪ್ರವಾಸಿಗರು ಇವರ ಹೊಲಕ್ಕೆ ಬಂದು ಸೆಲ್ಫಿ ಮತ್ತು ಫೋಟೋ ತೆಗೆದುಕೊಳ್ತಿದ್ದಾರೆ. ಹೂ ಬಿಟ್ಟಾಗ 15 ದಿನ ಪ್ರವಾಸಿಗರು ಫೋಟೋ ತೆಗೆದುಕೊಳ್ಳಲು ಅವಕಾಶ ಇರುತ್ತೆ. ಈ ಅವಧಿಯಲ್ಲಿ ಕೆಲವರು ಲೋಕೇಶ್ ಅವರಿಗೆ ಹಣ ನೀಡುತ್ತಿದ್ದು ಅದರಿಂದಲೂ ಸ್ವಲ್ಪ ಪ್ರಮಾಣದ ಆದಾಯ ಪಡೆಯುತ್ತಿದ್ದಾರೆ. ಸರ್, ಹೈವೇ ಇದ್ದು NH ರೋಡ್ಲಿ ಸೂರ್ಯಕಾಂತಿ ಬೆಳೆಗಳನ್ನ ಬೆಳೆದ್ರ NH ಇರ್ಬೇಕು ಸರ್. ಆ ತರ ಬೆಳೆದ್ರ ಆ ಪಾರಿದಷ್ಟು ಆ ಕಡೆ ಈ ಕಡೆ ಕೇರಳದವರು ಊಟಿ ಕಡೆಯಿಂದ ಎಲ್ಲಾರು ಬಂದ್ರ ಅವ್ರ ಒಂದ್ ಸ್ವಲ್ಪ ಕಾಸು ಕೊಡ್ತಾರ ನಮ್ ಕೇಳಿದ್ರ, ಇಲ್ಲ ಅಂದ್ರೆ ಅವ್ರ ಹಂಗೆ ಬಂದು ಫೋಟೋ ತಕೊಳ್ತಾರ ಸರ್. ಅದನ್ನ ಹೂವನ್ನ ಆಕರ್ಷಣೆ ನೋಡಿ ಫೋಟೋ ತಕೊಳಕ್ ಬರ್ತಾರ ಸರ್. ಹೂ ಚೆನ್ನಾಗಿ ಬರ್ತಾ ಇದಲ್ಲ, ಅದರಿಂದ ಸೂರ್ಯಕಾಂತಿ ಹೂ ಕಂಡ್ರೆ ಅವ್ರಿಗೆ 15 ದಿನ ಮಾತ್ರ ಅದು ಅಷ್ಟೇ, ಆಮೇಲೆ ಏನೇ ಅದು ಮರ್ಪೋಗಿ ಬಿಡ್ತಾ, ಆಮೇಲೆ ಏನೋ ಅದಕ್ಕೆ ಇದಿರಲ್ಲ, ವ್ಯಾಲ್ಯೂ ಇರಲ್ಲ. ಫಸ್ಟ್ 15 ದಿನ ಮಾತ್ರ ಅದಕ್ಕೆ ಭಾರಿ ಬೇಡಿಕೆ ಇರುತ್ತ, ಏನೋ ಟೂರಿಸಂ ಬಂದ್ರ, ಇಲ್ಲ ಅಂದ್ರೆ ಇಲ್ಲ ಸರ್. ಖುಷಿಯಾಗಿ ಕಾಸು ಕೊಟ್ರ ಕೊಡ್ತಾರ, ಇಲ್ಲ ಅಂದ್ರೆ ಒಬ್ಬೊಬ್ರು ಅದನ್ನು ಗಲಾಟೆ ಮಾಡ್ತಾರ ಸರ್. ನಿಮ್ದ ಜಮೀನು RTC ತೋರಿಸಿ ಪಕ್ಕ ನಿಮ್ದು ಅಂತ ಹೇಳಿ ಅಂತೆಲ್ಲ ಗಲಾಟೆ ಮಾಡ್ತಾರ ಸರ್. ಕೊಡ್ತಾರ ಸರ್, ಒಂದ್ ಸೀಟ್ 10 ರೂಪಾಯಿ ಅಂತ ಕೊಡ್ತಾರ. ಒಬ್ಬೊಬ್ರು ನೆಗ್ಲೆಸಿ ಮಾಡಿದೆ 100 ರೂಪಾಯಿ ಕೊಡ್ತಾರ, 50 ರೂಪಾಯಿ ಕೊಡ್ತಾರ, 20 ರೂಪಾಯಿ ಕೊಡ್ತಾರ, ಈ ತರ ಸರ್. ಅವ್ರು ಪ್ರೀತಿ ಪಟ್ಟು ಕೊಟ್ರ ಇಸ್ಕೊತೀವಿ ಸರ್. ಒಬ್ಬೊಬ್ರು ಗಲಾಟೆ ಮಾಡ್ತಾರ ಸರ್, ಏನಂತೆ ನಿಮ್ದು ಜಮೀನು ಅಂತ ತೋರಿಸಿ, ನೀವು ಪ್ರೂಫ್ ಏನಿದೆ ತೋರಿಸಿ ಅಂತೆಲ್ಲ ಗಲಾಟೆ ಮಾಡ್ತಾರ ಸರ್. ಅಂತ ಅವ್ರಿಗೆ ಹೋಗಿ ಎತ್ತಾಗ ಹೊಡ್ಕೊಂಡು ಅಂತ ನಾನೇ ಕಂಜಿಸಿ ಮಾಡಿ ಕಳಿಸ್ತೀನಿ ಸರ್. ಸೂರ್ಯಕಾಂತಿ ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ನೀಡುವಂಥ ಬೆಳೆ. ಲೋಕೇಶ್ ಅವರು 20 ವರ್ಷದಿಂದ ಸೂರ್ಯಕಾಂತಿ ಬೆಳೀತಾ ಇದ್ದು ಅದರಲ್ಲಿ ಉತ್ತಮ ಆದಾಯ ಪಡೀತಾ ಇದ್ದಾರೆ. ಇನ್ನು ಇವರು ಸೂರ್ಯಕಾಂತಿ ಹೊಲದಲ್ಲಿ ಪ್ರವಾಸೋದ್ಯಮದಿಂದಲೂ ಆದಾಯ ಗಳಿಸ್ತಾ ಇದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರುವ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್ No. 1 2 & 4 ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್, 2 & 3 ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.